ಬೈಕ್ ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನಿವತ್ತು ಯೂನಿಕಾರ್ನ್ ಡಿಸ್ಕ್ ಪ್ಯಾಡನ್ನು ಯಾವ ಥರ ಚೇಂಜ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೊದಲನೇದಾಗಿ ನೋಡಿ, 12 ಟೂಲರ್ ತೊಗೊಂಡು 2 ಬೋಲ್ಟು ನಾನು ಬಿಚ್ಕೊತಾ ಇದ್ದೀನಿ. ನಂತರ ನೋಡಿ, ಇದು ಜಾಮ್ ಆಗಿರುತ್ತೆ. ನೋಡಿ, ಇದು ಜಾಮ್ ಆಗಿರುತ್ತೆ. ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಆಚೆಗೆ ತೊಗೋಬೇಕಾಗುತ್ತೆ. ನೀವು ಪ್ಯಾಡು ತುಂಬಾ ಸೆವೆದೋಗಿರುತ್ತೆ. ನೋಡಿ, ಸ್ವಲ್ಪ ಸ್ಕ್ರೂ ಡ್ರೈವರಲ್ಲಿ ಪ್ರೆಸ್ ಮಾಡಿ ಸ್ವಲ್ಪ ಓಪನ್ ಮಾಡ್ಕೊಬೇಕು. ನೀವು ಅದನ್ನು ಓಪನ್ ಮಾಡಿಕೊಂಡ್ರೆ ಅದು ಫ್ರೀಯಾಗಿ ಬರುತ್ತೆ. ನೋಡಿ, ಈ ಥರ. ಓಕೆ, ನೋಡಿ, ಇದು ಲಾಕ್ ಕೊಟ್ಟಿರ್ತಾರಲ್ಲಿ, ಒಂದು ಲಾಕಲ್ಲಿ ಇದು ಮಾಡಬೇಕು. ಲಾಕ್ ಕೊಟ್ಟಿರ್ತಾರೆ, ನೀವು ಲಾಕ್ ತೆಗಿಬೇಕಾಗುತ್ತೆ. ನೋಡಿ, ಅದು ಲಾಕನ್ನು ಓಪನ್ ಮಾಡ್ಕೊಬೇಕು ನೀವು. ಲಾಕ್ ಓಪನ್ ಮಾಡಿ ನೋಡಿ, ಅದು ಪಿನ್ನ ನೀವು ಓಪನ್ ಮಾಡಿ ತೆಗಿಬೇಕಾಗುತ್ತೆ. ನೋಡಿ, ಪ್ಯಾಡ್ ಯಾವ ಥರ ಸೆವೆದಿದೆ ನೋಡಿ ಪ್ಯಾಡು. ಮತ್ತು ಅದನ್ನು ನೀವು ಕ್ಯಾಮರಾದನ್ನು ತೆಗೆದು ಗ್ರೀಸಿಂಗ್ ಮಾಡಬೇಕು. ಅದನ್ನೆಲ್ಲ ವಾಶ್ ಮಾಡಿ ಗ್ರೀಸಿಂಗ್ ಮಾಡಬೇಕು ನೀವು. ಗ್ರೀಸಿಂಗ್ ಅದನ್ನು ಬಿಚ್ಚಿ ಗ್ರೀಸಿಂಗ್ ಮಾಡಿ ನೋಡಿ, ಅದು ಎಲ್ಲ ವಾಶ್ ಮಾಡ್ಕೊಳ್ಳಿ. ಧೂಳು ಇರುತ್ತೆ ನೋಡಿ, ಅದನ್ನು ವಾಶ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ರಬ್ಬರ್ ಹೋಗಿದೆ, ಬಟ್ ಅಂದರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ರಬ್ಬರ್ ಯಾವ ಥರ ಹಾಕೋದು ಅಂತ. ಈಗ ಅದು ರಬ್ಬರ್ ನನ್ನ ಹತ್ರ ಖಾಲಿಯಾಗಿದೆ, ಅದು ಆಗ್ತಾಯಿಲ್ಲ. ಈ ರಬ್ಬರ್ ಏನಾದರೂ ಹೋದರೆ ಏನು ಪ್ರಾರಂಭ ಆಗುತ್ತೆ, ಯಾವ ಥರ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಡಿಸ್ಕ್ ಪ್ಯಾಡ್ ಮೈನರ್ ಕಿಟ್ ರಬ್ಬರ್ ಎಲ್ಲ ಹೋದರೆ ನಿಮಗೆ ಯಾವ ಥರ ಪ್ರಾರಂಭ ಆಗುತ್ತೆ ಅಂತ. ದಯವಿಟ್ಟು ಏನಾದರೂ ಈ ಥರ ಪ್ರಾರಂಭ ಇದ್ದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೀವು ಇದು ಮಾಡ್ಬೋದು. ನೀವು ಇದಕ್ಕೆ ನಾನು ಸಜೆಷನ್ ಕೊಡ್ತೀನಿ. ಗ್ರೀಸ್ ಹಾಕ್ಕೊಬೇಕು. ಗ್ರೀಸ್ ಹಾಕಿ ಮತ್ತೆ ಅದನ್ನು ಫ್ರೀ ಮಾಡ್ಕೊಬೇಕು. ನೋಡಿ, ಅವು ಇದನ್ನು ಒಳಗಡೆ ಬುಸ್ನ ಒಳಗಡೆ ಪ್ರೆಸ್ ಮಾಡ್ಕೊಬೇಕು. ಅದು ಓಪನ್ ಆಗಿರುತ್ತೆ. ನೀವು ಹೊಸ ಡಿಸ್ಕ್ ಪ್ಯಾಡ್ ಹಾಕಿದ್ರೆ ನಿಮ್ಗೆ ಆಗಲ್ಲ. ಕೆಲವರು ಬಿಚ್ಚುತ್ತಾರೆ, ಕಸ್ಟಮರ್ಸ್ ಬಿಚ್ಚುತ್ತಾರೆ, ಬಟ್ ಅದನ್ನು ಹೋಗಿರುತ್ತೆ. ಎಷ್ಟೋ ಜನ ಆಗಿದೆ, ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ನಲ್ಲೇ ಬಿಚ್ಚಿದ್ದಾರೆ. ಅದು ಹಾಕೋಕ್ಕಾಗದೇ ಇದನ್ನು ವೀಡಿಯೋ ನೋಡಿ ಹಳೆ ಪ್ಯಾಡ್ನ ಹಾಕ್ಕೊಬೇಕು ನೀವು. ಹಳೆ ಪ್ಯಾಡ್ ಹಾಕ್ಕೊಂಡು ಸೆಂಟ್ರಿಗೆ ಸ್ಕ್ರೂ ಡ್ರೈವರ್ ಹಾಕಿ ಪ್ರೆಸ್ ಮಾಡಬೇಕು ನೀವು. ಓಕೆ, ಅದು ಪ್ರೆಸ್ ಆಗ್ತಾಯಿಲ್ಲ. ಅಂತಂದರೆ ನೋಡಿ, ಅದು ಗ್ಯಾಪಲ್ಲಿ ಕೂತ್ಕೊಳ್ಳಲ್ಲ. ನೋಡಿ, ಹಳೇದಕ್ಕೂ ಹೊಸದಕ್ಕೂ ನೋಡಿ ಎಷ್ಟು ಸೆವೆದಿದೆ. ನಿಮಗೆ ಅದು ಏನಾದರೂ ಆ ಪ್ಯಾಡ್ ಏನಾದರೂ ಹೋದರೆ ಇದನ್ನು ಉಜ್ಜಿಬಿಡುತ್ತೆ, ಪ್ಲೇಟ್ ಮುಚ್ಚಿಬಿಡುತ್ತೆ ಡಿಸ್ಕ್ ಪ್ಯಾಡು. ನೋಡಿ, ಇದು ಒಳಗಡೆ ತೊಳ್ಕೊಬೇಕು. ಆ್ಯಕ್ಚುಲಿ ನೋಡಿ, ಈ ಥರ ಗ್ಯಾಸ್ ಪ್ಲೇಯರಲ್ಲಿ ನೀವು ಒಳಗಡೆ ಪ್ರೆಸ್ ಮಾಡ್ಕೊಬೇಕು. ಸ್ಕ್ರೂ ಡ್ರೈವರ್ ಹೋಗಿಲ್ಲ, ಅದು ಹಾಕ್ಕೊಂಡು ಹೋಗಿಲ್ಲ ಅಂತಂದರೆ ನೋಡಿ. ಓಕೆ, ಈ ಥರ ನೀವು ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇವಾಗ ಈಸಿಯಾಗಿ ಹೊಸ ಪ್ಯಾಡ್ ಕೂತ್ಕೊಳ್ಳುತ್ತೆ. ನೋಡಿ, ಹೊಸ ಪ್ಯಾಡ್ ಕುಂತ್ಕೊಂತು. ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಪಿನ್ನನ್ನು ಲಾಕ್ ಮಾಡ್ಕೊಬೇಕು. ಪಿನ್ನನ್ನು ಲಾಕ್ ಮಾಡಿ.
ಮತ್ತು ಅದನ್ನು ಒಂದು ಶೇಪ್ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಆ ಡಿಸ್ಕ್ ಒಳಗಡೆ ಹೋಗ್ಬೇಕಿದು ನೋಡಿ, ಡಿಸ್ಕ್ ಒಳಗಡೆ ಫ್ರೀಯಾಗಿ ಹೋಗ್ತು. ಮತ್ತು ಬೋಲ್ಟಾಗಿ ಟೈಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಇದು ನಾಲ್ಕರಿಂದ ನಾಲ್ಕು ನಿಮಿಷದೊಳಗಡೆ ನೀವು ಒಂದು ಡಿಸ್ಕ್ ಪ್ಯಾಡನ್ನು ಹಾಕ್ಬೋದು. ಈಗ ನಾನು ವೀಡಿಯೋ ಮಾಡ್ತಿರೋದ್ರಿಂದ ನಾನು ವೀಡಿಯೋ ಮಾಡಿ ತೋರಿಸೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, 5-6 ನಿಮಿಷ ತೊಗೊಳುತ್ತೆ. ನೀವು 2-3 ನಿಮಿಷದಲ್ಲೇ ನೀವು ಒಂದು ಡಿಸ್ಕ್ ಪ್ಯಾಡನ್ನ ಹಾಕ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್, ನೋಡಿ ಫ್ರೀ ಆಗಿದೆ ವೀಲು, ನಡೀತಾ ಇದೆ. ಓಕೆ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.